ಎಲ್ಲಿ ಅಗತ್ಯ ಇದೆಯೋ ಅಲ್ಲಿ ಇಂಗ್ಲಿಷ್ ಅನ್ನ ಬೆಳೆಸ್ಕೋಬೇಕು ಅಂತ ಹೇಳ್ತಕ್ಕಂಥವ್ರು ನಾನು. ನನ್ನ ಜೀವಮಾನದಲ್ಲಿ ಸುಮಾರು 40 ವರ್ಷಗಳ ಕಾಲ ನಾನು ಕ್ರಿಶ್ಚಿಯನ್ ಕಾಲೇಜಲ್ಲಿ ಪಾಠ ಮಾಡ್ಕೊಂಡು ನನಗಿದ್ದ ಸಂಕಟ ಏನು ಅಂತ ಹೇಳಿದ್ರೆ, ನನ್ನ ಅಟೆಂಡರ್ ಜೊತೆ ಕೂಡ ನಾನು ಇಂಗ್ಲಿಷ್ ಅಲ್ಲಿ ಮಾತಾಡಬೇಕಾಗಿತ್ತು, ಯಾಕೆಂದ್ರೆ ಅವರೆಲ್ಲ ಮಲಯಾಳಿಗಳು. ತಡೆಕೊಳ್ಳಕ್ಕಾಗದೆ ಕ್ರೈಸ್ಟ್ ಕಾಲೇಜ್ನಲ್ಲಿ ಒಂದು 4-5 ಜನ ಕನ್ನಡ ಬಡವರನ್ನೆಲ್ಲ ಸೇರಿಸ್ಬಿಟ್ಟು ನನ್ನ ಫಿಸಿಕ್ಸ್ ಸ್ಟಾಫ್ ರೂಮ್ ನಲ್ಲಿ ಊಟಕ್ಕೆಲ್ಲ ಇಲ್ಲೇ ಸೇರಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳಿದೆ, ನೋಡಿ ಮಧ್ಯಾಹ್ನ ಊಟ ಮುಗಿದಾಗ ನೀವು ಕನ್ನಡ ಮಿನಿಸ್ಟರ್ ಇದ್ದೀರಿ, ಕನ್ನಡ ಬರೋರು ಇದ್ದೀರಿ, ಗಟ್ಟಿಯಾಗಿ ಕುಮಾರವ್ಯಾಸಂದೋ ಅಕ್ಕ ಮಹಾದೇವಿಲೋ ಅಣ್ಣ ಬಸವಣ್ಣಂದೋ ಯಾವ್ದಾದ್ರು ಒಂದನ್ನ ಒಂದೊಂದನ್ನು ಹೇಳಿ ಕೇಳಿಸ್ತೀನಿ. ಕಾರಿಡಾರ್ನಲ್ಲಿ ಓಡಾಡ್ತಾ ಇರ್ತಾರಲ್ಲ, ಟಿವಿ ಜೊತೆ ನೀವು ಬೀಳ್ತಾ ಇದೆ ಅಂತ ಅಂದ್ಬಿಟ್ಟು ಆಸಕ್ತಿ ಇದ್ರೆ ಬರ್ಬೋದು ಅಂತ. ಆಶ್ಚರ್ಯ ಅಂತ ಹೇಳಿದ್ರೆ ನಮ್ ತೆಲುಗು ಮಿನಿಸ್ಟರ್ ಒಬ್ಬಿದ್ರು ಭಾಸ್ಕರ್ ಶರ್ಮ ಅಂತ, ಏಮಂಡಿ ಏನ್ ಚೇಸ್ತಾರು ಅಂತ ಬಂದ್ರು. ತನಿ ಬನ್ನಿ ಕುತ್ಕೊಳ್ಳಿ ಬನ್ನಿ ಅಂತ ಅವ್ರು ಲಕ್ಷಣವಾಗಿ ತೆಲುಗುದಿಂದೆಲ್ಲ ಹೇಳಿದ್ರು. ತಮಿಳ್ನವ್ರು ಬಂದ್ರು ಫಾರ್ಮರ್ಸ್ ಅಂತ ಹೇಳ್ಬಿಟ್ಟು ಬರ್ತಾನೆ. ಏನು ಭಾಷೆ ಇದೆ ನಮ್ಮ ಕಾಲೇಜ್ನಲ್ಲಿ, ಸುಮಾರು 300 ವರ್ಷದಲ್ಲಿ ಒಂದು ಕನ್ನಡ ಸಂಘವನ್ನು ಪ್ರಾರಂಭ ಮಾಡಿದ್ವಿ. 200ಕ್ಕೂ ಹೆಚ್ಚು ಅತ್ಯಂತ ಮುಖ್ಯವಾದ ಪುಸ್ತಕಗಳನ್ನು ಕೂಡ ಅಲ್ಲಿ ಪ್ರಕಟಣೆ ಆಯಿತು. ಕನ್ನಡ ವೇದಿಕೆಯನ್ನು ಸೃಷ್ಟಿ ಮಾಡಿದ್ವಿ ನಾವಲ್ಲಿ ಕೂತ್ಕೊಂಡು. ವರ್ಷದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುವಾಗ ನನಗೆ ಕೊಡ್ತಾನೆ ಇರಲಿಲ್ಲ. ಸ್ಟೂಡೆಂಟ್ಸ್ ಯೂನಿಯನ್ ಲೀಡರ್ ಯಾರೋ ಮಲೇಷ್ಯಾದಿಂದ ಬಂದವನು, ಅವ್ರು ನೋಬಡಿ ನೋಸ್ ಕನ್ನಡ, ವಾಯ್ ಕನ್ನಡ ಕೊಡಪ್ಪ, ನಮಗೊಂದು 15 ನಿಮಿಷ ಕೊಡು, ನಮಗೂ ಒಂದು ಚಾನ್ಸ್ ಕೊಡು. ನಾವು ಒಂದು ಸ್ಟೇಜ್ ಮೇಲೆ ಬಂದು ಏನೋ ಮಾಡ್ತೀವಿ, ನಾವು ನಾಟಕ ಶುರು ಮಾಡಿದ್ವಿ, ಎಲ್ಲ ಆಯ್ತು. ಟುಡೇ ಐ ಕ್ಯಾನ್ ಟೆಲ್ ಯು ಕ್ರೈಸ್ಟ್ ಕಾಲೇಜ್ ಮತ್ತು ಕ್ರೈಸ್ಟ್ ಯೂನಿವರ್ಸಿಟಿ ಆಗಿದೆ. ಫ್ರಮ್ ಡೇ 1 ನನ್ನ ಕಾಲೇಜ್ ನಲ್ಲಿ ಇದ್ದವನು, ಇವತ್ತು ಅವ್ರು ಹೇಳ್ತಾರೆ ಹಿಂದೆ ಇದ್ದಂತ ಪ್ರಿನ್ಸಿಪಲ್ ಅವರೆಲ್ಲ, ನಮ್ಗೇನಾದ್ರೂ ಒಂದು ಐಡೆಂಟಿಟಿ ಕನ್ನಡನಾಡಿನಲ್ಲಿ ಬಂತು ಅಂತ ಹೇಳಿದ್ರೆ ನಾಟ್ ಬಿಕಾಸ್ ಆಫ್ ದ ಬಿಲ್ಡಿಂಗ್. ಯಾರಿಗೆ ಗೊತ್ತಾಗ ಬಿಲ್ಡಿಂಗ್, ನಾವು ಎಲ್ಲಿ ನೋಡಿದ್ರು ಕ್ರೈಸ್ಟ್ ಕಾಲೇಜ್ ಕನ್ನಡ ಸಂಘದ ಪ್ರತಿಕೆಗಳು ಅಂತ ಇರೋ ಅದನ್ನ ನೋಡ್ಬಿಟ್ಟು ಕ್ರೈಸ್ಟ್ ಕಾಲೇಜ್ ಅಂತ ಕನ್ನಡ ಸಂಘ ಅಂತ ಅಂತಾರೆ. ಅಂತಹ ಪ್ರಯತ್ನವನ್ನ ಮಕ್ಕಳು ನೀವು ಮಾಡಿ, ನನಗೆ ವಯಸ್ಸಾಗೋಗಿದೆ, ನಾನು ಅನ್ಕೋತೀನಿ ಹಾಗಾಗಿ ಏನಿದು ಬೆಂಗಳೂರಿನಲ್ಲಿ ನಾನು ಹೋದ್ರೆ ಯಾವ್ದಾದ್ರು ಒಂದು ಅಂಗಡಿ ಹೋದ್ರೆ ಅದೊಬ್ಬ ಸೇರ್ಸ್ ಹುಡುಗಿ ಪಾಪ ಅಟ್ಟಪಟ್ಟಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಲಕ್ಷಣವಾಗಿ ಕನ್ನಡದಲ್ಲಿ ಮಾತಾಡೋದಕ್ಕಾಗಲ್ಲ ಇಂಗ್ಲಿಷ್. ನನಗೇನು ಹೊಟ್ಟೆಗಿತ್ತಿಲ್ಲ, ಇಂಗ್ಲಿಷ್ ಮಾತಾಡ್ಬೇಕಾಗ್ತಾರೆ, ಒಳ್ಳೆ ಇಂಗ್ಲಿಷ್ ಮಾತಾಡಿ. ಇವರಿಂದ ಇವತ್ತು ನಾವು ಸ್ಫೂರ್ತಿ ಪಡಿತೀವಿ. ಅದು ಎಂಥ ಕನ್ನಡ ಮಾತಾಡ್ತಾ ಇರೋರು, ಒಳ್ಳೆ ಸಂಗೀತ ಇದ್ದಾಗ ಇರುತ್ತೆ ಹಾಗೆ ಮಾತಾಡಬೇಕು ಕನ್ನಡ, ತುಂಬಾ ಖುಷಿ ಆಗುತ್ತೆ ನನಗೆ. ಇನ್ನು ಉಳಿದಿದ್ದೆಲ್ಲಾನು ಅವ್ರದ್ದು ನಾವೇನಾದ್ರೂ ಓದ್ಬೇಕು ಅಂತ ಹೇಳಿದ್ರೆ 3 ಪೇಜಸ್ ಆದ್ರು 4 ಪೇಜಸ್ ಆದ್ರು ಅಷ್ಟೊಂದೆಲ್ಲ ಮಾಡಿದ್ದಾರೆ. ಕನ್ನಡ ಮಾತ್ರಕ್ಕೆ ಇಂಗ್ಲಿಷ್ ನಲ್ಲಿ ಅವರೇನು ಇಲ್ಲ ಅಂತ ತಿಳ್ಕೊಬೇಡಿ. ಇಂಗ್ಲಿಷ್ ನಲ್ಲಿ ಹೃದಯಕ್ಕೆ ಸಂಬಂಧಪಟ್ಟಂತ 4 ಪ್ರಸಿದ್ಧ ಪತ್ರಿಕೆಗಳನ್ನು ಅವರು ಬರೆದಿದ್ದಾರೆ. ಯುರೋಪ್ ಅಮೆರಿಕ ದೇಶ ಇಂಗ್ಲೆಂಡ್ ಅವರು ಕೂಡ ಆ ಪುಸ್ತಕವನ್ನ ಇವರ ಆಟೋಗ್ರಾಫ್ ಹಾಕಿಸಿಕೊಂಡು ರೆಫರೆನ್ಸ್ ಇಟ್ಕೊಂಡಿದ್ದಾರೆ. ಅದ್ಭುತವಾದ ಇಂಗ್ಲಿಷ್ ಸಾಮರ್ಥ್ಯ ಇರ್ತಕ್ಕಂಥವರು. ಅಂತ ಒಬ್ಬ ವೈದ್ಯ ಜನಗಳ ಹೃದಯವನ್ನು ಮಿಡಿತಕ್ಕಂಥ ಒಂದು ಸಾಮರ್ಥ್ಯವನ್ನು ಇರ್ತಕ್ಕಂಥ ಒಬ್ಬ, ನಾನು ಅವರನ್ನ ವೈನಿಕ ಅಂತಾನೆ ಕರೀತೇನೆ. ಹೃದಯವನ್ನು ಮಿಡಿತಕ್ಕಂಥ ಸಾಮರ್ಥ್ಯ ಇರ್ತಕ್ಕಂಥವ್ರು ವಿಜ್ಞಾನ ವೇದಿಕೆಗೆ ಬಂದು ಉಪನ್ಯಾಸ ಕೊಡೋದಕ್ಕೆ ಹೋಗ್ತಿರೋದು ನಮ್ಮೆಲ್ಲರ ಭಾಗ್ಯ. ಅದು ಆ ವಿಷಯ ನೋಡಿ ಅವ್ರು ಕೊಟ್ಟಿರೋದನ್ನು ಅದು ನೋಡ್ತಿದ್ದಾಗ ನಾನು ಎಷ್ಟು ಖುಷಿಯಾಗಿ ಅಂತ ಹೇಳಿದ್ರೆ, ಅವರಿಗೆ ಈ ದೇಶದ ಬಗ್ಗೆ ಒಂದು ಆಸೆ ಇದೆ. ಯಾವಾಗಲೂ ನಿರಾಶಾವಾದಿಯಾಗಿ ಅಯ್ಯೋ ನಮ್ಮ ದೇಶ ಹಾಳಾಗೋಯ್ತು, ನಮ್ಮಲ್ಲಿ ಏನೂ ಇಲ್ಲ, ಪ್ರತಿಯೊಂದಕ್ಕೂ ಇಂಗ್ಲೆಂಡ್ ಅನ್ನು ನೋಡು, ಅಮೆರಿಕಾ ನೋಡು, 125 ಕೋಟಿ ಜನಸಂಖ್ಯೆ ಇರತಕ್ಕಂತ ಈ ದೇಶದ ಜನಗಳಿಗೆ ಅನ್ನ ಆಗ್ತಾ ಇದೆಯಲ್ಲ ಈ ದೇಶ. ಇವತ್ತು ಯುರೋಪ್ ಕುಡಿಯಕ್ ನೀರಿಲ್ಲ, ಒಂದ್ ಬಾಟ್ಲ್ ಬಿಯರ್ ಚೀಪಾ ಸಿಗುತ್ತೆ, ಒಂದ್ ಬಾಟ್ಲ್ ನೀರು ಸಿಗಲ್ಲ. ನಮಗೆ ಜರ್ಮನಿ ಹೋದ್ರೆ ಕೊಂಡ್ಕೋಬೇಕು ಅದನ್ನು ಕುಡಿಯೋ ನೀರನ್ನ. ಇಷ್ಟೆಲ್ಲ ತೊಂದರೆಗಳ ಮಧ್ಯ ಹಳ್ಳಿ ಜನರಿಗೆಲ್ಲ ಅವಕಾಶ ಇಲ್ಲದೆ ಇರೋವಾಗ ಕುಡಿಯೋ ನೀರು ಇಲ್ಲದೆ ಇದ್ದಾಗ ಈ ದೇಶ ಇಷ್ಟು ಜನಕ್ಕೆ ಅನ್ನ ಕೊಟ್ಟಿದೆ. ಎಷ್ಟೇ ಕಲುಷಿತವಾಗಿರ್ತಕ್ಕಂತಹ ವಾತಾವರಣ ಇದ್ರು ಗಾಳಿನ ಕೊಟ್ಟಿದೆ, ಇರೋದಕ್ಕೆ ಜಾಗ ಕೊಟ್ಟಿದೆ. ನಮ್ಮದು ಒಂದು ಕನ್ನಡ ಅಭಿಮಾನವನ್ನು ಬರ್ಬೇಕಂತ ನೋಡಿ ಏನ್ ಹೇಳ್ತಾರೆ. ಸಮೃದ್ಧ ದೇಶಕ್ಕೆ ಎಲ್ಲರೂ ಇಂಡಿಯಾ ಅಂತಂದ್ರೆ ಏನಿಲ್ಲ ಬಡತನ ಆಗಿಲ್ಲ ಅಂದ್ರೆ ಅವ್ರಿಗೆ ಅದು ಕಾಣಿಸಲ್ಲ. ಸಮೃದ್ಧ ದೇಶಕ್ಕೆ ಸದೃಢ ಹೃದಯ, ಇದು ಇವತ್ತು ಅವ್ರು ಮಾತಾಡ್ತಕ್ಕಂಥ ವಿಷಯ.
ನೀವೆಲ್ಲ ಕಾತರದಿಂದ ಕಾಯ್ತಾ ಇದ್ದೀರಿ. ನಮ್ದೆಲ್ಲ ಇದೆಲ್ಲ ಈ ವ್ಯವಸ್ಥಾಪಕ ಆಗಿರೋರಿಗೆ ನಮ್ದೆಲ್ಲ ಕೆಲವು ತಂತ್ರಗಳಿವೆ. ಏನ್ ತಂತ್ರ ಅಂತ ಹೇಳಿದ್ರೆ ಮಳೆಗೆ ಬಂದಾಗ ಜನಕ್ಕೆ ಬರೋದು ಕಷ್ಟ. ಪಾಪ ಇದರಲ್ಲಿ ನಾನು ಬರ್ತಾ ಇರ್ತಾರೆ, ನಾನು ಅಲ್ಲೇ ನೋಡ್ತಾ ಇರ್ತೀನಿ ಬಾಗಿಲಲ್ಲಿ, ಇನ್ನೂ ಬರ್ತಾ ಇದ್ದಾರ ಬರ್ತಾ ಇರ್ತಾರೆ. ಅದನ್ನ ನೋಡಿಕೊಂಡು ನನ್ನ ಪರಿಚಯ ವಾಹನವನ್ನ ಹಿಗ್ಸೋದು ಇಲ್ಲ ಕುಗ್ಸೋದು ಮಾಡ್ತಾ ಇದ್ದೀರಿ. ಬರೋರೆಲ್ಲ ಬಂದಿದ್ದಾರೆ, ತುಂಬಾ ಸಂತೋಷವಾಗಿದೆ. ನೀವೆಲ್ಲ ಕಾಯ್ತಾ ಇದ್ದೀರಿ. ಈ ದಿನ ಸಮೃದ್ಧ ದೇಶಕ್ಕೆ ಸದೃಢ ಹೃದಯ ಅಂದಕ್ಕಂತ ಉಪನ್ಯಾಸ ನಮ್ಮ ರಾಮರಾಯರಿಗೆ ಆರೋಗ್ಯ ಸರಿಯಿಲ್ಲದ ಬಂದಿದ್ದ ನಾಳೆ ಬರ್ತಾರೆ ಅವರು. ನನಗೆ ಆಶಾವಾದಿ, ನಾನು ಡಾಕ್ಟರ್ ಹೇಳಿದ್ದಾರೆ ಆರೋಗ್ಯ ಸರಿ ಹೋಗುತ್ತೆ. ಅವರಾದ್ರೆ ನಾಳೆ ಬರ್ತಾ ಇರೋದು. ಮಣಿಯ ಅವರು ಬಂದ್ಬಿಟ್ಟು ಉಪನ್ಯಾಸ ಮಾಡ್ತಾ ಇದ್ದಾರೆ, ಅವ್ರು ಬರ್ತಾರೆ ಅವರು. ಇವತ್ತು ಇವರು ಮಾಡ್ತಿರ್ಕಂತ ಉಪನ್ಯಾಸ 2656 ಉಪನ್ಯಾಸ. ವಿಜ್ಞಾನದಲ್ಲಿ 2656 ಉಪನ್ಯಾಸ ಮಾಡ್ಕೋಬಹುದು. ಸಹಕಾರ ಇಲ್ಲದೆ ಇದ್ರೆ ನಮ್ಮ ಬೇಕಾದ ಆಸೆ ಇರ್ಬೋದು. ಇಂಥ ವಿಜ್ಞಾನಿಗಳ ವೈದ್ಯರ ಇಂತಹವರ ಸಹಕಾರ ಇಲ್ಲದೆ ಇದ್ರೆ 2000 ಮಾಡಕ್ಕಾಗ್ತಿರಲಿಲ್ಲ, 200 ಮಾಡಕ್ಕಾಗ್ತಿರಲಿಲ್ಲ. ನಮ್ಮ ಹೆಚ್ಚಿನ ಅವ್ರು ಓದ್ತಾ ಇದ್ದಾಗ ಒಂದು 15 ದಿನ ಒಂದು ವರ್ಷ ಮಾಡಿ ನಿಲ್ಲಿಸ್ಕೊಡೋಣ ಅಂತ ಇತ್ತು, ಹಾಗೆ ಆಗೋಗ್ತಾ ಇತ್ತು. ಇವರೆಲ್ಲರ ಸಹಕಾರ ನಡೀತಾ ಇದೆ. ತಾವೆಲ್ಲ ಕಾತರದಿಂದ ಕಾಯ್ತಾ ಇದ್ದೀರಿ ಉಪನ್ಯಾಸಕ್ಕೆ ಪ್ರಾರಂಭ ಮಾಡಬೇಕು ಅಂತ. ಡಾಕ್ಟರ್ ನಿಮ್ಮೆಲ್ಲರ ಪರವಾಗಿ, ವಿಜ್ಞಾನ ವೇದಿಕೆಯ ಪರವಾಗಿ ಅವರನ್ನ ತುಂಬಾ ವಿಶ್ವಾಸದಿಂದ ಗೌರವದಿಂದ ಆಹ್ವಾನಿಸಿ ಉಪನ್ಯಾಸ. ಸ್ಮರಣೀಯರಾದಂತಹ ಎಚ್ ನರಸಿಂಹಯ್ಯನವರಿಗೆ ಹೃತ್ಪೂರ್ವಕವಾಗಿ ವಂದನೆಗಳನ್ನ ಅರ್ಪಿಸಿ ನನ್ನ ಇಂದಿನ ಉಪನ್ಯಾಸವನ್ನ ಪ್ರಾರಂಭ ಮಾಡ್ತೇನೆ. ಇಷ್ಟೊಂದು ಉತ್ತಮ ಮಾತುಗಳನ್ನ ಹೇಳಿದ್ದಕ್ಕೆ ನಾನು ನಿಮಗೆ ಅಭಿನಂದನೆಯನ್ನ ಸಲ್ಲಿಸ್ತೀನಿ. ಹೇಳಿದ್ರು ನಾನು ಕನ್ನಡ ಮಾತಾಡಿದ್ರೆ ಅದು ವೀಣೆ ನುಡಿಸಿದ ಹಾಗೂ ಸಂಗೀತದ ಹಾಗಿರುತ್ತೆ ಅಂತ. ಅದಕ್ಕೆ ಕಾರಣ ನಮ್ಮಪ್ಪ. ಯಾಕೆ ಅಂತಂದ್ರೆ ವಿಶ್ವ ಪೀಡಿಯಾಟ್ರಿಕ್ ಕಾರ್ಡಿಯಾಲಜಿ ಸಮ್ಮೇಳನದಲ್ಲಿ ಫಸ್ಟ್ ಪ್ರೈಸ್ ತಗೊಂಡಾಗ 5 ನಿಮಿಷ ಚಪ್ಪಾಳೆ ತಟ್ಟಿದ್ರು. ಆ ಜನ ವಿದೇಶಿಯರು ಎಷ್ಟು ಚೆನ್ನಾಗಿ ಚಪ್ಪಾಳೆ ತಟ್ಟಾರಂದ್ರೆ ನಮ್ಮ ದೇಶದವರು ಅವರಿಂದ ಕಲಿಬೇಕು. 5 ನಿಮಿಷ ಚಪ್ಪಾಳೆ ತಟ್ಟಿದ್ರೆ ನನಗೆ ಸ್ವರ್ಗಕ್ಕೆ 3 ಏನು ಅನ್ಸೋ ಆಗೋಯ್ತು. ಬಹಳ ಖುಷಿ ಪಟ್ಕೊಂಡ್ಬಿಟ್ಟು 56 ದೇಶದಿಂದ ಬಂದಿದ್ದಲ್ವಾ. ಸೊ ನಮ್ಮಪ್ಪನ ಫೋನ್ ಮಾಡಿ ಹೇಳಿದೆ, ಖರ್ಚು ಮಾಡ್ಬಿಟ್ಟು, ಇಲ್ಲಾಂದ್ರೆ ದುಡ್ಡು ಖರ್ಚು ಮಾಡ್ತಾ ಇರಲಿಲ್ಲ ಆಗಿನ ಕಾಲದಲ್ಲಿ. ಅಪ್ಪ ನನಗೆ ವಿಶ್ವ ಸಮ್ಮೇಳನದಲ್ಲಿ ಫಸ್ಟ್ ಪ್ರೈಸ್ ಅಪ್ಪ ಅಂತಂದು. ಅದಕ್ಕೆ ನಮ್ಮ ತಂದೆ ಕೇಳಿದ್ರು, ಏನ್ ಪ್ರಯೋಜನ, ನೀವ್ಯಾರಾದ್ರೂ ಆಗಿದ್ರೆ ಅಯ್ಯೋ ನಮ್ಮಪ್ಪ ಮನೆ ಬಿಟ್ಟೆ ಹೋಗಿಲ್ಲ ಅವ್ರೇನಂತಾರೆ ಅಂತ ಅಸಡ್ಡೆ ಮಾಡ್ತಾ ಇದ್ರು. ನಾನು ಅದು ಮಾಡಲಿಲ್ಲ. ಯಾಕಂದ್ರೆ ನಮ್ಮ ಅಪ್ಪ ಅತ್ಯಂತ ವಿವೇಕಿ, ವಿವೇಚನಶೀಲವಂತ ವ್ಯಕ್ತಿ. ಯಾಕಪ್ಪ ಅಂತ ಕೇಳಿದೆ. ಅದಕ್ಕೆ ಅವ್ರು ಹೇಳಿದ್ರು, ವಿದೇಶದಲ್ಲಿ ನಿನ್ನ ಬುದ್ಧಿಗೆ ಅಲ್ಲಿ ಜನ ಮೆಚ್ಚಿ ಚಪ್ಪಾಳೆ ತಟ್ಟಿದ್ರೆ ಅದರಿಂದ ನಮ್ಮ ದೇಶದ ಜನರಿಗೆ ಏನ್ ಪ್ರಯೋಜನ ಆಯ್ತು. ಹಾಗಾದ್ರೆ ಏನ್ ಮಾಡ್ಬೇಕಪ್ಪ ಅಂತ ಕೇಳಿದೆ. ಕನ್ನಡದಲ್ಲಿ ಮಾತಾಡು, ಕನ್ನಡದಲ್ಲಿ ಬರೀ, ನಿನ್ನ ವಿಚಾರ ನಿನ್ನ ಬುದ್ಧಿ ಇಂದ ಬಡ ಭಕ್ತರ ಜನ ಸಾಮಾನ್ಯರ ಬದುಕು ಬಂಗಾರ ಆದ್ರೆ ನನ್ನ ಮಗಳು ದೇಶ ಅಂತೀನಿ ಅಂತ. ಅವತ್ತಿನಿಂದ ಕನ್ನಡದಲ್ಲಿ ಬರೆಯೋಕ್ ಶುರು ಮಾಡಿದೆ, ಕನ್ನಡದಲ್ಲಿ ಮಾತಾಡೋಕ್ ಶುರು ಮಾಡಿದೆ. ಉತ್ತರ ಕರ್ನಾಟಕದ ಅತ್ಯಂತ ಹಿಂದುಳಿದ ಸ್ಥಳಗಳಿಗೆ ಹೋಗಿ ಮಾತೆಯರಿಗೆ, ಮಕ್ಕಳಿಗೆ, ಶಿಕ್ಷಕರಿಗೆ ಎಲ್ರಿಗೂ ಉಪನ್ಯಾಸ. ದಿನಕ್ಕೆ 4 ಉಪನ್ಯಾಸ ಕೊಟ್ಟು ಬಂದೆ. ನಿಜವಾಗ್ಲೂ ಪರಿವರ್ತನೆ ಬರ್ತಾ ಇದೆ. ಎಷ್ಟು ಮಟ್ಟಿಗೆ ಅಂತಂದ್ರೆ, ಒಂದ್ಸಲ ನಾನು ಬಂದಿರೋ ಲೇಖನಕ್ಕೆ ಒಂದು 100-170 ಫೋನ್ ಕಾಲ್ಗಳು ಬಂತು. ಕೊನೆಗೆ ಒಂದು ವಾರದ ಮೇಲೆ ಫೋನ್ ಬಂತು, ಒಂದು ತಿಂಗಳ ಮೇಲೆ ಫೋನ್ ಬಂತು. ಬಾಳೆಕುಂದ್ರಿಯವ್ರೇನು ಹೌದು
ಡಾಕ್ಟರ್ ಏನ್ರಿ ಅವರು ನಿಮ್ಮ ಲೇಖನ ಡಾಕ್ಟರ್ ಇಲ್ಲಿ ಫ್ರೇಮ್ ಮಾಡಿ ಹಾಕಿದ್ದಾರೆ, ಮೈತ್ರಿ ನರ್ಸಿಂಗ್ ಹೋಮ್ ನಲ್ಲಿ ಅಡ್ಮಿಟ್ ಆಗಿದ್ದೀನಿ, ಅದನ್ನ ಓದಿದ್ದೀನಿ, ಇವತ್ತಿಂದ ಕುಡಿಯೋದನ್ನ ಬಿಡ್ತಿದ್ದೀನಿ ಡಾಕ್ಟರ್, ಅದಕ್ಕೆ ನಿಮ್ಗೆ ಕಾಲ್ ಮಾಡಿ. ಇದು ನಮ್ಮ ವಿವೇಕಕ್ಕೆ ಬಿಟ್ಟಿದ್ದು. ಇಡೀ ವಿಶ್ವದಲ್ಲಿ 10,000 ವರ್ಷದ ಇತಿಹಾಸ ಇರುವಂತ ಏಕೈಕ ಬದುಕಿರೋ ಭಾಷೆ ಅಂತಂದ್ರೆ ಕನ್ನಡ. ಇದು ಇತ್ತೀಚೆಗೆ ಆರ್ಕಿಯಾಲಜಿನಲ್ಲಿ ಉದ್ಧಾರ ಮಾಡಿದಾಗ ಗೊತ್ತಾಗಿದೆ ಸಂಸ್ಕೃತಕ್ಕಿಂತಲೂ ಹಳೆಯದು ಅದು ಸಮನಾದಂಥದ್ದು. ಸಂಸ್ಕೃತದಲ್ಲಿ ಮತ್ತೆ ಕನ್ನಡದಲ್ಲಿ ಅದೇ ಅಥವಾ ಶಬ್ದಗಳಿದೆ. ಅದು ಅಲ್ಲದೇನೆ ಲ್ಯಾಟಿನ್ ನಲ್ಲಿ ಅವರು ಡ್ರಾಮಾ ಮಾಡಬೇಕಾದ್ರೆ ಕನ್ನಡದ ಪದಗಳನ್ನ ಟು ಡ್ರಾಮಟೈಸ್ ಅಂಡ್ ಟು ಇಂಪ್ರೆಸ್ ದೇ ಯೂಸ್ ಟು ಯೂಸ್ ಕನ್ನಡ ವರ್ಡ್ಸ್ ಅಂತೆ. ಅಂದ್ರೆ ಲೆಕ್ಕ ಹಾಕೊಳ್ಳಿ, ಯಾವಾಗ ಕನ್ನಡದಲ್ಲಿ ಕವಿರಾಜ ಮಾರ್ಗ ಬಂದಿತ್ತು ಆವಾಗ ಇಂಗ್ಲಿಷ್ ಇನ್ನು ತೊಟ್ಟಲಲ್ಲಿತ್ತು. ಆದ್ರಿಂದ ಕನ್ನಡನ ಅಸಡ್ಡೆ ಮಾಡಬಾರ್ದು. ಕನ್ನಡನ ಅಸಡ್ಡೆ ಮಾಡೋದ್ರಿಂದ ಇವತ್ತಿಗೆ ಕೇವಲ 6 ಕೋಟಿ ಜನ ಕನ್ನಡಿಗರು ಉಳಿದಿದ್ದಾರೆ. ಆದ್ರೆ ನೀವು ತೆಲುಗು ನೋಡಿ, ತಮಿಳು ನೋಡಿ, ಮಹಾರಾಷ್ಟ್ರ ಮರಾಠಿ ಜನ ನೋಡಿ, ಅವ್ರ ಜನಸಂಖ್ಯೆ ಹೆಚ್ಚಾಗಿದೆ. ಯಾಕಂದ್ರೆ ನಮ್ಮವ್ರು ಬೇರೆ ಕಡೆಗೆ ಹೋದಾಗ ಕನ್ನಡ ಮಾತಾಡೋದನ್ನೇ ಬಿಡ್ತಾರೆ, ಇಲ್ಲಿದ್ದುಕೊಂಡೇ ಮಾತಾಡೋದಿಲ್ಲ. ಆದ್ರಿಂದ ನಾನು ಪ್ರಪ್ರಥಮವಾಗಿ ಎಚ್ ಎನ್ ಅವ್ರು ನನಗೆ ಕರೆದಾಗ ಕನ್ನಡದಲ್ಲಿ ಮಾತಾಡ್ತೀನಿ ಮೇಷ್ಟ್ರೆ ಅಂದಿದ್ದಕ್ಕೆ ಬಹಳ ಖುಷಿ ಪಟ್ಕೊಂಡ್ಬಿಟ್ಟು ಸಂತೋಷ ಪಟ್ಟಿದ್ದು. ಅದು ಅವರ ಹೃದಯವಂತಿಕೆ. ಆದ್ರಿಂದ ಇವತ್ತು ಸಮೃದ್ಧ ದೇಶಕ್ಕೆ ಸದೃಢ ಹೃದಯ ಅನ್ನೋ ಈ ಉಪನ್ಯಾಸವನ್ನ ಮಾಡ್ತಿದ್ದೀವಿ. ನೋಡಿದಾಗ ನೀವು ನೋಡಿ ಹೇಗಿದ್ದಿದ್ದು ಅವರು ಹೇಗಾಗ್ಬಿಟ್ಟಿ ಅಂತ. ಅಂದ್ರೆ ಮತ್ತೆ ಮೊದಲಿನ ಸ್ಥಿತಿಗೆ ಹೋಗ್ಬಿಟ್ಟಿದ್ದೀವಿ. ಅಂದ್ರೆ ಮತ್ತೆ ಮೊದಲಿನ ಸ್ಥಿತಿಗೆ ಹೋಗ್ಬಿಟ್ಟಿದ್ದೀವಿ. ಸೊ ಇಷ್ಟೇ ಅಲ್ಲ, ಇದ್ರ ಜೊತೆಗೆ ಇನ್ನೊಂದು ಏನು ಅಂತಂದ್ರೆ ಮೊಬೈಲ್ ಇಟ್ಕೊಂಡು ಹೀಗೆ ನೋಡೋದು. ಆ ಮೊಬೈಲ್ ನೋಡಿ 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 ಕತ್ ನೋವು ಬೆನ್ನು ನೋವು ಬಂದ್ರು ಹೆಚ್ಚೇನಲ್ಲ. ಸೊ ಇಂಥ ಎವಲ್ಯೂಷನ್ ನೋಡಿದಾಗ ನಾವು ಎಲ್ಲೂ ಒಂದು ಕಡೆಗೆ ನಮ್ಮ ಮಕ್ಕಳು